ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿರ್ತೀನಿ. ಆಕಾಂಕ್ಷಿಕ್ಕಿಂತ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿದ್ದೀನಿ ನಾನು. ಕೇಳಿದ್ದಾರೆ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಪಕ್ಷ ಸೂಚಿಸಿದ್ರೆ ಖಂಡಿತ ರೆಡಿ ಇದೀನಿ. ಹೌದು, ಅವತ್ತು ವೈಯಕ್ತಿಕವಾಗಿ ಎಲ್ಲರನ್ನೂ ಕೇಳಿದ್ರು. ಈಗ ಇವತ್ತು ಸಭೆ ನಡೆಯೋದು ಒಂದು ವಾರ ಮುಂಚೆ, ಎಷ್ಟನೇ ತಾರೀಕು, 7ನೇ ತಾರೀಕು ಒಂದು ಸಭೆ ನಡೆಯುತ್ತೆ ಗೋಲ್ಫಿಂಚ್ ಹೋಟೆಲ್ನಲ್ಲಿ, ಅಲ್ಲ ಕರ್ನಾಟಕ ಭವನಲ್ಲಿ, ಸಾರಿ LH ಅಲ್ಲಿ. ಆ ಸಭೆಯಲ್ಲಿ ಕೇಳಿದ್ರು ವೈಯಕ್ತಿಕವಾಗಿ, ನಾನು ನೀವು ಪಕ್ಷ ಸೂಚಿಸಿದ್ರು ಅಷ್ಟೇ, ನನಗೆ ವೈಯಕ್ತಿಕವಾಗಿ ನಾನು ಅಂತ ಆಕಾಂಕ್ಷಿ ಇಲ್ಲ, ಪಕ್ಷ ಏನು ಕೇಳುತ್ತೆ ಅದಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳಿದ್ದೀನಿ. ಆಯಿತು, ಎಲ್ಲೂ ಏನು ಚರ್ಚೆಗಳು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಅಲ್ಲೂ ನಡೆದಿರ್ತದೆ ಏನೋ ಚರ್ಚೆಗಳು. ಒಂದೊಂದು ದಿನಗಳು ಹಂಗಿದ್ರು ನಾನು ನಿಮ್ಗೆ ಗಮನಕ್ಕೆ ತರ್ತೀನಿ. ಅಲ್ಲ, ಅನುದಾನ ಅವ್ರೇನೋ ಶಾಸಕರ ಕಂತುಗಳು ಬಿಡುಗಡೆ ಆಗಿದೆ ಅಂದ್ರೆ ಅದ್ರ ಬಗ್ಗೆ ನಾನು ಅಷ್ಟು ಗಮನ ಹರಿಸಿಲ್ಲ, ಯಾಕಂದ್ರೆ ಅದು ಶಾಸಕರ ವಿವೇಚನೆ ಇರ್ತದೆ. ಬೇರೆ ಅಭಿವೃದ್ಧಿ ಈಗೆಲ್ಲ ನಾವು ಸಹ ಒಂದಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಏನೇನು ನಮ್ಮ ಸರ್ಕಾರದಲ್ಲ ಕಳೆದ ಬಾರಿ 13 ಸರ್ಕಾರದಲ್ಲಿ ಏನೇನು ನಿಂತಿತ್ತು ಆ ಕೆಲಸಗಳ ಬಗ್ಗೆ ಎಲ್ಲ ಮನವಿ ಮಾಡಿದ್ವಿ. ಡಿಸೆಂಬರ್ ನಂತರ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ. ಜೊತೆಗೆ ಈ ಗ್ಯಾರಂಟಿಗಳ ಬಗ್ಗೆ ಎಲ್ಲ ನಾವು ಅತಿ ಹೆಚ್ಚು ಮಾಡಿಸ್ಕೊಂಡು ಫಲಾನುಭವಿಗಳನ್ನ ಅತಿ ಹೆಚ್ಚು ಫಲಾನುಭವಿಗಳನ್ನ ನೋಂದಣಿ ಮಾಡಿಸಿಕ್ಕೆ ನಾವೆಲ್ಲ ನಮ್ಮ ಪಕ್ಷ ನಾವೆಲ್ಲ ತೀರ್ಮಾನ ಸಾರಿ ನಾವು ಕೆಲಸ ಮಾಡಿದ್ದೀವಿ.